ಮೈಸೂರು ತಾಲೂಕಿನ ಸುಪ್ರಸಿದ್ಧವಾಗಿರತಕ್ಕಂತಹ ಕ್ಷೇತ್ರ ಈ ಅಮರೇಶ್ವರ ಕ್ಷೇತ್ರ. ಇಲ್ಲಿ ಐರಾವಣ ಮಹಿರಾವಣ ಕಾಲದಿಂದಲೂ ಅಂದ್ರೆ ದ್ವಾಪಾರ ಯುಗದಲ್ಲಿ ಸಹ ಈ ಅಮರೇಶ್ವರ ಲಿಂಗ ಇತ್ತು ಅನ್ನುವಂತ ಕುರುಗಳಿದಾವೆ. ಕಲಿಯುಗದಲ್ಲಿ ಅಗಪ್ಪ ಮಾಳ್ಗೊಂಡಮ್ಮ ಅನ್ನುವಂತ ದಂಪತಿಗಳಿಂದ ಶ್ರೀ ಅಮರೇಶ್ವರ ಬಹಳಷ್ಟು ಪ್ರಚಲಿತ ಆದ. ಈ ಎರಡೋಣಿ ಗ್ರಾಮಕ್ಕೆ ಮೊದಲು ಜಟ್ಟಿಂಗ ಮಹಾರಾಜನ ಪಟ್ಟಣ ಅಂತ ಕರಿತಾ ಇದ್ರು. ಆ ಜಟ್ಟಿಂಗ ಮಹಾರಾಜನ ಪಟ್ಟಣದಲ್ಲಿ ಆಗಪ್ಪ ಮಾಳ್ಗೊಂಡಮ್ಮ ಎನ್ನುವಂತ ದಂಪತಿಗಳ ಜನನ ಆಗ್ತದೆ. ಮೂಲತಃ ಇವರು ಗಂಧರ್ವರು. ಗೌತಮ ಮಹರ್ಷಿಗಳು ನಂದೀಶ್ವರ ಚರಿತ್ರೆ ಕೇಳುವಾಗ ಈ ಇಬ್ರು ದಂಪತಿಗಳು ಕಾಮಚೇಷ್ಟೆಯನ್ನು ಆಡ್ತಾರೆ. ಆಗ ಗೌತಮ ಮಹರ್ಷಿಗಳು ಇವ್ರಿಗೆ ಶಾಪ ಕೊಡ್ತಾರೆ, ಏನಂತ, ನಿಮಗೆ ಮಕ್ಕಳಾದಂಗಾಗ್ಲಿ ನೀವು ಭೂಲಕ್ಕೆ ಹೋಗ್ರಿ ಅಂತ. ಅಪುತ್ರಶ್ಯ ಗತಿರ್ನಾಸ್ತಿ, ಯಾರಿಗೆ ಮಕ್ಕಳಿಲ್ಲ ಅವ್ರಿಗೆ ಮೋಕ್ಷ ಇಲ್ಲ. ಮೋಕ್ಷ ಇಲ್ಲ ಅಂದ್ರೆ ಮತ್ತೆ ಮತ್ತೆ ನಾನು ಈ ಭೂಲೋಕದಲ್ಲಿ ಮಾನವನಾಗೇ ಜನಿಸಬೇಕಾಗ್ತದೆ ಅಂತ ಹೇಳ್ಕೊಂಡು ಆ ಇಬ್ರು ಗಂಧರ್ವರು ಆ ಋಷಿಮುನಿಗಳ ಹತ್ರ ಬೇಡ್ಕೊಂಡಾಗ ಆ ಋಷಿಮುನಿಗಳು ಹೇಳ್ತಾರ, ಇಲ್ಲ ಶಾಪ ಕೊಡೋದು ಮಾತ್ರ ನಮ್ಗೆ ಗೊತ್ತು, ಈ ಶಾಪ ಅರ್ಣ ಮಾಡ್ತಕ್ಕಂತ ಶಕ್ತಿ ಶಿವನ ಹತ್ರ ಅದ, ನೀವು ಶಿವನ ಹತ್ರ ಹೋಗಿ ಬೇಡ್ಕೊಂಡ್ರು ಅಂದಾಗ ಆ ಇಬ್ರು ದಂಪತಿಗಳು ಶಿವನ ಹತ್ರ ಬೇಡ್ಕೊಂಡಾಗ ಶಿವ ಸಾಕ್ಷಾತ್ ಪರಮೇಶ್ವರ ಹೇಳ್ತಾನೆ, ಕೊನೆಯದಾಗಿ ನಾನೇ ನಿಮ್ಮ ಮಗನಾಗಿ ಬರ್ತೀನಿ, ನೀವು ಭೂಲೋಕಕ್ಕೆ ಹೋಗ್ರಿ ಅಂತ. ಈ ಜಟ್ಟಿಂಗ್ ಮಹಾರಾಜನ ಪಟ್ಟಣದಲ್ಲಿ ಈ ಆದಪ್ಪ ಮತ್ತು ಮಾಲ್ಗುಂಡಮ್ಮರ ಜನನ ಆಗ್ತದಲ್ಲ, ಇವರು ವಯಸ್ಸಾದ್ರೂ ಸಹ ಮಕ್ಕಳಾಗಿರೋಂಗಿಲ್ಲ. ಕನಿಷ್ಠ 75-80 ವರ್ಷ ಆದೈನಿಗೆ, 60-65 ವರ್ಷ ಮಾಲ್ಗುಂಡಮ್ಮಗಾದ್ರೂ ಸಹ ಮಕ್ಕಳಾಗಿರೋಂಗಿಲ್ಲ. ಮಕ್ಕಳಾಗಿಲ್ಲ ಅಂದ್ರೆ ಆ ಕಾಲದಲ್ಲಿ ಅವ್ರು ನೋಡ್ತಕ್ಕಂತ ದೃಷ್ಟಿಕೋನೇ ಬೇರೆ ಇತ್ತು. ಯಾರಾದ್ರೂ ಬೆಳಗ್ಗೆ ಅವ್ರು ನೋಡಿಬಿಟ್ರೆ ಇಲ್ಲಿ ನಮ್ಮನಿತನಕ್ಕೆ ಏನಾಗ್ತದೆ ಅನ್ನುವಂತ ಭಯದಿಂದ ಆದಪ್ಪ ಮಾಲ್ಗುಂಡಮ್ಮರ ಮನೆ ಕಡೆ ಸಹ ಯಾರು ವ್ಯಕ್ತಿಗಳು ಬರ್ತಾ ಇರಲಿಲ್ಲ. ಒಂದಿನ ಕನಸಲ್ಲಿ ಆ ಸಾಕ್ಷಾತ್ ಪರಮಾತ್ಮ ಶಿವ ಬಂದು ಹೇಳ್ತಾನೆ, ನಾಳೆ ನಾನು ನಿಮ್ಮ ಮಗನಾಗಿ ಬರ್ತೀನಿ, ನಿಮಗೆ ಮಗನಾಗಿ ಇರ್ತೀನಿ ಅಂತ ತಿಳ್ಕೊಂಡು ಹೇಳಿದಾಗ ಆ ಕನಸಿನ ಸತ್ಯದ ಘಟನೆಯನ್ನ ಮಾಲ್ಗುಂಡಮ್ಮ ತನ್ನ ಗಂಡನಾಗಿರ್ತಕ್ಕಂಥ ಆದೈಗೆ ಹೇಳ್ತಾಳ, ಪತಿದೇವ ನಿನ್ನೆ ರಾತ್ರಿ ಕನಸೊಂದು ಬಿದ್ದಿತ್ತು, ಆ ಕನಸಿನಲ್ಲಿ ಪರಶಿವನೇ ಮಗನಾಗಿ ಬಂದು ನಿಮ್ಮ ಮಗನಾಗಿ ಬರ್ತೀನಿ ಅಂತ ಹೇಳುವದ ಅಂತ. ಆಗ ಆದೈ ಅಂತಾನೆ, ಹುಚ್ಚಿ, ಅದು ಕನಸು ಕಾಣಕ್ ಚಂದ, ಅದು ನಿಜವಾದದ್ದಲ್ಲ, ನಮಗೆ ಎಲ್ಲಿ ಮಕ್ಕಳು ಬರಬೇಕು, ನಡಿ ನಮ್ಮ ಕಾಯಕಕ್ಕೆ ಹೋಗೋಣ ಅಂತ ಆ ಆದೈಯ ಮಾಲ್ಗುಂಡಮ್ಮನ ಕರ್ಕೊಂಡು ಹೋಗಿಬಿಡ್ತಾನೆ ಹೊಲಕ್ಕೆ. ಅಷ್ಟೊತ್ತಿಗೆ ಬಾಲಕ ಊರು ಬಾಗಿಲು ಅಳ್ಕೊಂತ ನಿಂತ್ಕೊಂತಾನೆ. ಆಗ ಊರಿನ ಜನ ಎಲ್ಲರೂ ಅವನು ಸಮಾಧಾನ ಮಾಡ್ತಾರ, ಆದ್ರೂ ಸಹ ಸಮಾಧಾನ ಆಗೋಂಗಿಲ್ಲ. ಯಾರು ಇವನು ಸಮಾಧಾನ ಮಾಡ್ತಾರೋ ಅವ್ರಿಗೆ ಈ ಮಗುವನ್ನು ಕೊಡ್ಬೇಕಂತ ತಿಳ್ಕೊಂಡು ರಾಜಾದೇಶ ಆಗ್ತದೆ. ಯಾವಾಗ ಸಾಯಂಕಾಲ ಹೊತ್ತು ಹೊಲದಿಂದ ಆದಪ್ಪ ಮಾಲ್ಗುಂಡಮ್ಮ ಬರ್ತಾರ, ಬಂದ ತಕ್ಷಣ ಜನ ಎಲ್ಲರೂ ಕೂಡಿದ್ದು ನೋಡಿ ಅಲ್ಲಿಗೆ ಹೋಗ್ತಾರ. ಅವಾಗ ಆ ಬಾಲಕ ಬಂದು ಅಮ್ಮ ಅಂತ ಆ ಮಾಲ್ಗುಂಡನ ಅಪ್ಪಿಕೊಂತಾನೆ. 65-70 ವರ್ಷದ ಮುದುಕಿ ಮಲೆಯೊಳಗ ಆ ಸಂದರ್ಭದಲ್ಲಿ ಹಾಲು ಬರ್ತಾವ, ಆ ಅಮೃತ ಸಮಾನವಾಗಿರ್ತಕ್ಕಂಥ ಹಾಲನ್ನ ಅಮರೇಶ್ವರ ಈ ಎಲ್ಲ ಸಭಾದೊಳಗ ಅಂದ್ರೆ ಅಷ್ಟು ಜನದೊಳಗ ಕುಡಿದು ಪವಾಡವನ್ನ ಮಾಡುವಂತದ್ದಾಗಿರ್ತದೆ. ಅಲ್ಲಿಂತ ಅಮರೇಶ್ವರ ಪವಾಡಗಳು ಪ್ರಾರಂಭ ಆಗ್ತವ. ಇನ್ನ ಅಮರೇಶ್ವರ ವಿದ್ಯಾಗುರುಗಳಾಗಿರ್ತಕ್ಕಂಥವ್ರು ಮಳೆಸ್ವಾಮಿ ಗುರುಗಳು. ಪ್ರಸ್ತುತ ಏನು ಗಜದಂಡ ಶಿವಾಚಾರ್ಯ ಮಹಾಸ್ವಾಮಿಗಳು ಇದ್ದಾರಲ್ಲ, ಅವರ ಗುರು ಪರಂಪರೆಯ ಮೂಲ ಪೀಠಾಧೀಶರು ಮಳೆಸ್ವಾಮಿಗಳ ಹತ್ರ ಲಿಂಗಧಾರಣೆ ಆಗ್ತದೆ. ತದನಂತರ ವಿದ್ಯಾಭ್ಯಾಸಕ್ಕೆ ಸಹ ಅಲ್ಲೇ ಹೋಗ್ತಾನೆ. ಓಂಕಾರದ ಮಹತ್ವವನ್ನ ಅಮರೇಶ್ವರ ತನ್ನ ಗುರುಗಳಿಗೆ ಕೇಳ್ತಾನೆ. ಆಗ ಆದಪ್ಪ ಮಾಳ್ಗುಂಡಮ್ಮನವರನ್ನ ಮಳೆಸ್ವಾಮಿಗಳು ಕರೆಸಿ, ಇವನು ಸಾಮಾನ್ಯವಾಗಿರ್ತಕ್ಕಂಥ ಬಾಲಕ ಅಲ್ಲ, ಇವನು ದೇವಲೋಕದ ಒಡೆಯ, ಇವನೇ ಸಾಕ್ಷಾತ್ ಶಿವ, ಇವನಿಗೆ ವಿದ್ಯೆ ಕಲಿಸಷ್ಟು ಶಕ್ತಿ ನನ್ನ ಬಲ್ಲಿಲ್ಲ, ಕರ್ಕೊಂಡು ಹೋಗ್ರಿ ಅಂತ ತಿಳ್ಕೊಂಡು ಆದಪ್ಪ ಮತ್ತು ಮಾಳ್ಗುಂಡಮ್ಮರಿಗೆ ಆ ಮಗುವನ್ನು ಕೊಟ್ಟು ಕಳಿಸ್ತಾರೆ. ಆದಪ್ಪ ಮಾಳ್ಗುಂಡಮ್ಮರ ಮಗ ಅಲ್ಲೇನೋ ತಪ್ಪು ಮಾಡಿ ಬಂದಿರಬೇಕು, ಅದಕ್ಕೆ ನಿನಗೆ ಹಿಂಗೆ ಗುರುಗಳು ಹೊರಗಾಕಿರಬಾ ಅಂತ ತಿಳ್ಕೊಂಡು ಮನೇಲಿ ಇಟ್ಕೊಂಡಾಗ ಅಪ್ಪ ಬೆಳಗ್ಗೆ ಹೊಲಕ್ಕೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ಮಗ ನಾನು ಬರ್ತೀನಿ ಅಂತಾನೆ ಅಮರೇಶ್ವರ. ಬೇಡಪ್ಪ ಅಲ್ಲಿ ಹೊಲದಾಗ ಬಹಳ ಬಿಸಿಲಿರ್ತಾ, ಅಲ್ಲಪ್ಪ ನಾನು ಬರ್ತೀನಿ ಅಂತ ಹೊಲಕ್ ಬರ್ತಾನೆ. ಹೊಲಕ್ ಬಂದಾಗ ಮುದಿ ಎತ್ತುಗಳಿಂದ ಆದಪ್ಪ ಹರಕ್ತಿರ್ತಾನೆ. ಆ ಒಂದು ದೃಶ್ಯವನ್ನ ಕಂಡು ಆದೈಗ ಅಷ್ಟೊತ್ತಿಗೆ ಆಯಾಸ ಆಗ್ತದ. ಆದೈ ಒಂದು 10 ನಿಮಿಷ ನಾ ಮಲ್ಕೊಂತೀನಪ್ಪ ಅಂತ ಮಲ್ಕೊಂತಾನೆ. ಆಗ ಆ ಬಾಲಕ ಅಮರೇಶ್ವರ ಹೇಳ್ತಾನೆ, ಅಪ್ಪ ನಾ ಇದನ್ನ ಹರಕ್ತೀನಿ, ಬೇಡಪ್ಪ ಚಿಕ್ಕ ಬಾಲಕ ನಿನ್ನ ಕೈಲಿ ಆಗಲ್ಲ, ಇಲ್ಲಪ್ಪ ನಾ ಹರಕ್ತೇನೆ ಅಂತ ತಿಳ್ಕೊಂಡು 15 ದಿನ ಅರಿಗಿದ್ರೆ ಸಹ ಮುಗಿಲಾಗಿರತಕ್ಕಂತ ಬಲವನ್ನ ಕೇವಲ 15 ನಿಮಿಷದಲ್ಲಿ ಅಮರೇಶ್ವರ ಎಲ್ಲವನ್ನ ಅರಿಗಿ ಮುಗಿಸ್ತಾನೆ. ಅಷ್ಟೊತ್ತು ಪವಾಡವನ್ನ ಮಾಡ್ತಾನೆ ಅಮರೇಶ್ವರ. ತದನಂತರ ಆದಾಯ ಎಚ್ಚರ ಆಗ್ತದ, ನೋಡ್ತಾನ ಅಗೋ ಅಷ್ಟು ದೂರ ಅಮರೇಶ್ವರ ಬಿತ್ತಿಕೊಂಡು ಹೋಗಿಬಿಟ್ಟಿರ್ತಾನೆ. ನಂತರ ಅಮರೇಶ್ವರ ಹೇಳ್ತಾನೆ ಆದಾಯ, ಹೋಗಪ್ಪ ಮುದಿ ಎತ್ತುಗಳು ಬಹಳ ದಣಕಂಡವ, ಅಲ್ಲಿ ಗುಂಡ ಐತೆ, ಗುಂಡದ ಹೋಗಿ ನೀರು ಕುಡಿಸ್ಕೊಂಡು ಬಾ ಅಂತ. ಆ ಮುದಿ ಎತ್ತುಗಳನ್ನ ತಗೊಂಡ್ಬಂದು ಗುಂಡದಲ್ಲಿ ನೀರು ಕುಡಿಸಿದ ತಕ್ಷಣ ಆ ಮುದಿ ಎತ್ತುಗಳು ಹರಿಯದ ಕೋರಿಗಳು ಆಗ್ತವೆ. ಆಗ ಆದಾಯ ಅಂತಾನೆ, ತಮ್ಮ ಬೇರೆ ಎತ್ತು ಹೊಡ್ಕೊಂಡು ಬಂದೀಯ, ಬೇರೆ ಎತ್ತು ತಗೊಂಡ್ ಬರುವಂತದ್ದು ನಮ್ಮ ಧರ್ಮ ಅಲ್ಲ, ಹೋಗಿ ಅವ್ರ ಎತ್ತು ಯಾರು ಕೊಟ್ಟು ಬಿಡು, ನಮ್ಮ ಮುದಿ ಎತ್ತುಗಳು ಇವು ಹುಕ್ಕಿ ಅರಿವ ಹೋರಿಗಳು ಅಂತ ಹೇಳ್ತಾನೆ. ಆಗ ಅಮರೇಶ್ವರ ಹೇಳ್ತಾನೆ, ಇಲ್ಲಪ್ಪ ಇವು ನಮಗೇ ಎತ್ತುಗಳು, ಬಾ ಅಲ್ಲಿ ಗುಂಡದಲ್ಲಿ ನೀರು ಕುಡಿಸಿದೆ, ಗುಂಡದಲ್ಲಿ ನೀರು ಕುಡಿದ್ರಿಂಗ ಆಗಿದೆ ಅಂತ ಆ ಬಾಲ ಕೇಳ್ತಾನೆ. ಆಗ ಆದಾಯ ಹೇಳ್ತಾನೆ, ನಾನು ನೋಡ್ಲಾರ ಗುಂಡ ಏನಪ್ಪ ಅದೇ, ನಾನು ಕುಡದೆ ಇಷ್ಟೆಲ್ಲ ದೊಡ್ಡವನಾಗಿರೋದ್ರಿಂದ, ಇಲ್ಲಪ್ಪ ಬಾ ಅಂತ ಆದಾಯ ಕರ್ಕೊಂಡೋಗಿ ಆ ಗುಂಡದಲ್ಲಿ ನೀರು ಕುಡಿಸ್ತಾನೆ. ಮುದಿ ವಯಸ್ಸಿನಾಗಿರ್ತಕ್ಕಂಥ ಆದಾಯ ಅರಿಯದ ಹುಡುಗ ಆಗ್ತಾನೆ. ಈ ಒಂದು ದೃಶ್ಯ ಆಗದ್ರೊಳಗನೆ ಮಧ್ಯಾಹ್ನ ಆಗ್ತದ, ಮಾಳ್ಗುಂಡಮ್ಮ ಬುತ್ತಿ ಒತ್ಕೊಂಡು ಬರ್ತಾಳ. ಮಾಳ್ಗುಂಡಮ್ಗೆ ಆಶ್ಚರ್ಯ, 15 ದಿನ ಅರಿಗಿದ್ರು ಅಲಗಾರದಂತ ಹೊಲ, ಮುದಿ ಎತ್ತುಗಳು ಅರಿಯದ ಊರಿಗಳಾಗಿದ್ದಾವ,
ವಯಸ್ಸಾದಂತ ಅಜ್ಜ ಹದಯ್ಯ ಗಂಡ ಯುವಕ ಆಗಿದ್ದಾನೆ. ಅವಾಗ ಆ ಮುದುಕನನ್ನ ಅಂದ್ರೆ ಆ ಯುವಕ ನಾನು ಕೇಳ್ತಾನ, ಮಂಗಣ್ಣಮ್ಮ ಯಪ್ಪ ನನ್ನ ಒಡೆಯ ನನ್ನ ಗಂಡನಾಗಿರ್ತಕ್ಕಂತ ಆದಾಯ ಎಲ್ಲಿ ಅಂದಾಗ, ಹುಡುಗ ಅಂತ ನಾನೇ ಮಳಗುಂಡ ನಿನ್ನ ಗಂಡ ಅಂತ. ಅವ ಮಳಗುಂಡಮ್ಮ ಹೇಳ್ತಾಳ, ಹುಚ್ಚ ನನ್ನ ತಾಯಿ ಸಮಾನ ಗಂಡ ಅಂತ ಕರಿಬಾರದು, ಎಲ್ಲಿ ನನ್ನ ಪತಿದೇವನಾಗಿರ್ತಕ್ಕಂಥ ಆದಾಯ ಅಂದಾಗ ಅಮರೇಶ್ವರ ಕರಿತಾನ, ಅಮ್ಮ ಬಾ ಇಲ್ಲಿ ಅಂತ ಕರೆದು ಆ ಗುಂಡದ ನೀರನ್ನು ಕುಡಿಸ್ತಾನ. ಹಾಗೂ ಸಹ ಆಕೆ 16-20 ವರ್ಷದ ತೊರಣೆ ಹಾಕ್ತಾಳ ಮಳಗುಂಡಮ್ಮ. ಅಲ್ಲಿಂದ ಅಲ್ಲಿಂದ ಅಮರೇಶ್ವರ ಪವಾಡ ಎಲ್ಲ ಕಡೆ ಬಿತ್ತರ್ತಾ ಹೋಗ್ತದ. ಎಲ್ಲ ಪವಾಡ ಬಯಲಿಗೆ ಆದ ತಕ್ಷಣ ಅಮರೇಶ್ವರ ನಾನಿನ್ನ ಹೋಗ್ಬೇಕಂತ ತೀರ್ಮಾನ ಮಾಡ್ತಾನ. ಆ ಗುಂಡದೊಳಗೆ ಮುಳುಗಾಕ್ ಹೋಗ್ತಾನ. ಆ ಅಮರೇಶ್ವರನ ಆದಪ್ಪ ಮಂಗಡಮ್ಮ ಹಿಡ್ಕೊಳಕ್ ಹೋಗ್ತಾರ, ಅವರಿಗೆ ಶಿಲಾರೂಪವಾಗಿ ಅಮರೇಶ್ವರ ದೊರೆಯುವಂತನಾಗ್ತಾನೆ. ಇವತ್ತಿಗೂ ಸಹ ನಾವು ಅಮರೇಶ್ವರ ಲಿಂಗವನ್ನ ನೋಡಿದಾಗ ಅದು ಲಿಂಗ ನಾವು ನೋಡುವಾಗ ಗೋಲಾಕಾರ ಕಾಣುತ್ತದೆ, ಆದ್ರೆ ಆ ಲಿಂಗದ ಸುತ್ತ ಎಲ್ಲ ಹೂಗಳನ್ನು ತೆಗೆದಾಗ ಅದು ಕೈಗೆ ಅಮರಲಾರದೆ ಅಮರೇಶ್ವರ ಲಿಂಗ ಆಗಿರ್ತಕ್ಕಂಥದ್ದನ್ನ ಇವತ್ತಿಗೂ ಸಹ ಗರ್ಭಗುಡಿಯಲ್ಲಿ ನೋಡಬಹುದು. ಯಾರು ಇಲ್ಲಿ ಭಕ್ತಿಯಿಂದ ಬಂದು ನಡ್ಕಂತಾರೋ, ಸಂತಾನ ಪ್ರಾಪ್ತಿ ಆಗದೆ ಇರತಕ್ಕಂಥವ್ರು, ಬಹಳ ದಿನ 60-70 ವಯಸ್ಸಾಗಿರ್ತಕ್ಕಂಥವ್ರು ಬಂದು ಅಮರೇಶ್ವರ ಮಂಡದಲ್ಲಿ ಮುಣಿಗೆ ಅಮರೇಶ್ವರನ ಹತ್ರ ಬೇಡಿಕೊಂಡ್ರ ಅಂದ್ರ ಅವ್ರಿಗೆ ಸಂತಾನ ಪ್ರಾಪ್ತಿ ಆಗಿರ್ತಕ್ಕಂಥ ಒಳಾವ. ಯಾರಿಗೆ ಮದುವೆ ಆಗಿಲ್ಲ ಅಮರೇಶ್ವರ ಹತ್ರ ಬಂದು ಅಮರೇಶ್ವರ ನನಗೆ ಒಳ್ಳೆ ಸತಿಪತಿಗಳಾಗುವಂತ ದಂಪತಿಗಳನ್ನ ಹುಡುಕಿಕೊಡಂತ ಬಂದು ಬೇಡಿಕೊಂಡಾಗ ಅಂತವರಿಗೆ ಮದುವೆ ಆಗಿರ್ತಕ್ಕಂಥ ನಿದರ್ಶನಗಳಾವ. ಯಾರಿಗೆ ಉದ್ಯೋಗ ಆಗಿಲ್ಲ, ಯಾರ್ಯಾರ ಕಷ್ಟಗಳಿದಾವ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡತಕ್ಕಂತ ಸಾಕ್ಷಾತ್ ಪರಶಿವ ಈ ಅಮರೇಶ್ವರ. ಇವತ್ತಿಗೂ ಅವನ ಪವಾಡಗಳು ಸತ್ಯ ಆಗಿರ್ತಕ್ಕಂಥ ನಿದರ್ಶನ. ಈ ಕಾರ್ತೀಕ ಮಾಸದಲ್ಲಿ ಲಕ್ಷ ದೀಪೋತ್ಸವ ಅಂತ ಮಾಡ್ತೀವಿ ದೇವಸ್ಥಾನದೊಳಗೆ. ಯಾವಾಗ ದೀಪಾವಳಿ ಅಮಾವಾಸ್ಯ ಮರುದಿನದಿಂದ ಇಲ್ಲಿ ದೀಪೋತ್ಸವ ಪ್ರಾರಂಭ ಆಗ್ತದ, ಚೆಟ್ಟಿ ಅಮಾವಾಸ್ಯದ 5ನೇ ದಿನಕ್ಕೆ ಲಕ್ಷ ದೀಪೋತ್ಸವ, 6ನೇ ದಿನಕ್ಕೆ ಉತ್ಸವ ಇರುವಂತದ್ದಾಗಿರ್ತದೆ. ಕರ್ನಾಟಕ, ಆಂಧ್ರ, ತಮಿಳ್ನಾಡು, ಮಹಾರಾಷ್ಟ್ರದ ಕಡೆಯಿಂದ ಭಕ್ತರು ಬಂದು ಇಲ್ಲಿ ಲಕ್ಷ ದೀಪೋತ್ಸವವನ್ನ ಬೆಳಗ್ಗೆ ತಮ್ಮ ಜೀವನದಲ್ಲಿ ಬರುವಂತ ಅಂಧಕಾರವನ್ನ ದೂರ ಮಾಡಿಕೊಂಡು ಅಮರೇಶ್ವರ ಜ್ಞಾನ ಜ್ಯೋತಿಯನ್ನ ಬೆಳಗುವಂತ ಕಾಯಕದಲ್ಲಿ ಭಕ್ತರು ನಿರತರಾಗಿ ಪ್ರತಿ ವರ್ಷ ಲಕ್ಷ ದೀಪೋತ್ಸವ ಬಂದು ಲಕ್ಷಾಂತರ ಜನ ಭಾಗವಹಿಸುವಂತದ್ದಾದ. ತದನಂತರ ಮರುದಿನ ಉತ್ಸವ ಉಚ್ಚಯ ಪ್ರಾರಂಭ ಆಗ್ತದ. ಆ ಉಚ್ಚಯ ಗುರುಗುಂಟ ಮತ್ತು ಗುಂತಗಳ ಸಂಸ್ಥಾನಿಕರು ಅಭಿನವ ಗಜದಂಡ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೀತದ. ಹಾಗೆ 6 ಜನ ಅರ್ಚಕ ಕುಟುಂಬದವರು ಆ ಪಾಳೆ ಪ್ರಕಾರವಾಗಿ ಪೂಜೆಯನ್ನು ಮಾಡ್ಕೊಂಡು ಬರುವಂತದ್ದಾಗಿರ್ಲಿ, ಇಲ್ಲಿ ಧಾರ್ಮಿಕ ಕಾರ್ಯಕ್ರಮ ಮಾಡ್ಕೊಂಡು ಬರುವಂತದ್ದಾಗಿರ್ತದ. ಆ 6 ಜನ ಅರ್ಚಕರು ಬೆಳಗ್ಗೆ 4 ಗಂಟೆಯಿಂದ ಅಭಿಷೇಕ ಪ್ರಾರಂಭ ಆಗ್ತದ. 7-7:30 ಅಭಿಷೇಕ ಇರ್ತದ. ಸಾಯಂಕಾಲ 5 ಗಂಟೆಯಿಂದ ಅಭಿಷೇಕ ಪ್ರಾರಂಭ ಆಗಿ 7-7:30 ಅಭಿಷೇಕ ಇರ್ತದ. ಪ್ರತಿ ಹೊತ್ತು ಅಮರೇಶ್ವರಕ ಪ್ರತಿದಿನ 2 ಹೊತ್ತು ವದ್ದಿ ಬಟ್ಟಲೇ ಪೂಜೆ ಮಾಡಬೇಕು. ಬಹಳಷ್ಟು ಮಡಿವಂತಿಕೆಯಿಂದ ಪೂಜೆ ಮಾಡಬೇಕು, ಭಕ್ತಿಯಿಂದ ಪೂಜೆ ಮಾಡಬೇಕು. ಪ್ರತಿದಿನನೂ ಬಿಸಿದಾಗಿರ್ತಕ್ಕಂಥ ನೈವೇದ್ಯವನ್ನು ಮಾಡಿ ನೈವೇದ್ಯ ಇರ್ತಕ್ಕಂಥ ಸಂಪ್ರದಾಯ ಅಮರೇಶ್ವರ ದೇವಸ್ಥಾನದಲ್ಲಿ.